ಸರ್ ಹೆದ್ದಾರಿ ವಿಚಾರದಲ್ಲಿ, ಹೆದ್ದಾರಿ ಕಾಮಗಾರಿ ವಿಚಾರದಲ್ಲಿ ಎಲ್ಲರೂ ಕೂಡ ಮೈಸೂರು ಸಂಸದ ಪ್ರತಾಪ್ ಸಿಂಹ ಹತ್ರ ಹೋಗ್ತಾರೆ ಕೇಳ್ಕೊಳಕ್ಕೆ, ಅಂದ್ರೆ ಗ್ರಾಮಗಳ ಬಳಿಗಳಲ್ಲಿ ಅಂಡರ್ ಪಾಸ್ ನಿರ್ಮಾಣ ಇಲ್ಲ. ಮೋಸ್ಟ್ಲಿ ಮೈಸೂರು ಲೋಕಸಭಾ ಜನಗಳು ಇವ್ರ ತಕ್ಕ ಬರ್ಬೋದು, ಅವ್ರು ಪ್ರತಾಪ ಸಿಂಹ ಹತ್ರ ಹೋಗ್ತಾ ಇಲ್ಲ ಅನ್ಸುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ಅವರು ಇವ್ರ ಮೂಲಕ ಹೇಳಿಸ್ಬೋದು. ಅದನ್ನು ಮೈಸೂರಿನ ಲೋಕಸಭಾ ವ್ಯಾಪ್ತಿ ಇರ್ತಕ್ಕಂಥ ಜನಗಳು ಸಹ ನನ್ನ ಹತ್ರ ಬರ್ತಾರೆ, ಅಲ್ಲಿ ಪ್ರತಾಪ್ ಸಿಂಹನ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಪ್ರತಾಪ್ ಸಿಂಹ ಸಿಕ್ಕರು ಹೇಳ್ತೀನಿ ಹುಷಾರಪ್ಪ ಅಂತ. ಸರ್ ಹೆದ್ದಾರಿ ವಿಚಾರದಲ್ಲಿ, ಹೆದ್ದಾರಿ ಕಾಮಗಾರಿ ವಿಚಾರದಲ್ಲಿ ಎಲ್ಲರೂ ಕೂಡ ಮೈಸೂರು ಸಂಸದ ಪ್ರತಾಪ್ ಸಿಂಹ ಹತ್ರ ಹೋಗ್ತಾರೆ ಕೇಳ್ಕೊಳಕ್ಕೆ, ಅಂದ್ರೆ ಗ್ರಾಮಗಳ ಬಳಿಗಳಲ್ಲಿ ಅಂಡರ್ ಪಾಸ್ ನಿರ್ಮಾಣ ಇಲ್ಲ. ಮೋಸ್ಟ್ಲಿ ಮೈಸೂರು ಲೋಕಸಭಾ ಜನಗಳು ಇವ್ರ ತಕ್ಕ ಬರ್ಬೋದು, ಅವ್ರು ಪ್ರತಾಪ ಸಿಂಹ ಹತ್ರ ಹೋಗ್ತಾ ಇಲ್ಲ ಅನ್ಸುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ಅವರು ಇವ್ರ ಮೂಲಕ ಹೇಳಿಸ್ಬೋದು. ಅದನ್ನು ಮೈಸೂರಿನ ಲೋಕಸಭಾ ವ್ಯಾಪ್ತಿ ಇರ್ತಕ್ಕಂಥ ಜನಗಳು ಸಹ ನನ್ನ ಹತ್ರ ಬರ್ತಾರೆ, ಅಲ್ಲಿ ಪ್ರತಾಪ್ ಸಿಂಹನ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಪ್ರತಾಪ್ ಸಿಂಹ ಸಿಕ್ಕರು ಹೇಳ್ತೀನಿ ಹುಷಾರಪ್ಪ ಅಂತ. ಹ್ಞೂ.